ಎಎಲ್ಟಿ ಹಾಗೂ ತಹಸೀಲ್ದಾರ್ ನಡುವೆ ಹೊಂದಾಣಿಕೆ ಇಲ್ಲದ ಕಾರಣ ಸಮಸ್ಯೆಗಳು ಉಂಟಾಗುತ್ತಿದ್ದು ಇವರ ಇಬ್ಬರ ನಡುವೆ ಹೊಂದಾಣಿಕೆಯನ್ನು ಸರಿಪಡಿಸಿ ಆದಷ್ಟು ಬೇಗ ಜನಸಾಮಾನ್ಯರಿಗೆ ತ್ವರಿತವಾಗಿ ಕೆಲಸಗಳು ಆಗುವಂತೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಕೋಲಾರಿನ ಜಿಲ್ಲಾಧಿಕಾರಿಗಳು ವೆಂಕಟರಾಜು ತಿಳಿಸಿದ್ದಾರೆ. ಬಂಗರಪೇಟೆ ಪಟ್ಟಣದ ತಾಲೂಕು ಕಚೇರಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಾಲೂಕು ಕಚೇರಿಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದೇನೆ. ಕಚೇರಿಯಲ್ಲಿ ಆಧುನೀಕರಣ ಮಾಡಬೇಕಾಗಿದ್ದು ಅದರ ಬಗ್ಗೆ ಚರ್ಚಿಸಲಾಗಿದೆ. ಕಚೇರಿಯಲ್ಲಿ ಹಲವು ಸಮಸ್ಯೆಗಳು ಇದ್ದು ಅದನ್ನು ಸರಿಪಡಿಸಲು ತಹಸೀಲ್ದಾರ್ ಜೊತೆ ಚರ್ಚಿಸಿದ್ದು ಆದಷ್ಟು ಬೇಗ ಸಮಸ್ಯೆಗಳನ್ನು ಸರಿಪಡಿಸಲಾಗುತ್ತದೆ. ತಾಲೂಕಿನಲ್ಲಿ ಸರ್ವೆಯರ್ ಸಿಬ್ಬಂದಿಯ ಕೊರತೆ ಇದ್ದು ಸರಿಯಾದ ಸಮಯಕ್ಕೆ ಸರ್ವೆ ಕೆಲಸಗಳು ನಡೆಯುತ್ತಿಲ್ಲ. ಕರೋನಾಗೆ ಕೆಲವು ಸಿಬ್ಬಂದಿ ತುತ್ತಾಗಿ ಕ್ವಾರಂಟೈನ್ ಆದ ಕಾರಣ ಬಹಳಷ್ಟು ಸರ್ವೆ ಕೆಲಸಗಳು ಬಾಕಿ ಉಳಿದಿವೆ. ಬಾಕಿ ಉಳಿದಿರುವ ಸರ್ವೆ ಕೆಲಸಗಳನ್ನು ಆದಷ್ಟು ಬೇಗ ಇತ್ಯರ್ಥಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಕಮ್ಯುನಿಕೇಶನ್ನೇ ಇಲ್ಲ. ಇವ್ರು ಮಾತ್ರ ಅವ್ರು ಕೇಳಿದ್ರು, ಅವ್ರ ಮಾತ್ರ ಇವ್ರು ಕೇಳೋದಂತ ಆರೋಪ ಒಂದು. ಜೊತೆಗೆ ಇವ್ರು ಎಷ್ಟೇ ಕನ್ವಿನ್ಸ್ ಮಾಡಿ ಇದು ಮಾಡಿದ್ರು ಕೂಡ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಆರೋಪ. ಮತ್ತೆ ರೈತರಿಗೆ ಪಬ್ಲಿಕ್ಗೆ ಅವರು ಸರಿಯಾಗಿ ಕಮ್ಯುನಿಕೇಶನ್ ಇದು ಮಾಡ್ತಾ ಇಲ್ಲ. ಭಾರಿ ತೊಂದರೆ ಇದು ಇಲ್ಲಿ ಮಾತ್ರ ತಾಲೂಕು. ಇವಾಗ ಜನರು ಕೂಡ ಹೇಳಿದ್ರು ಬರುವಾಗ, ಸೊ ಈ ಥರದ ವಿಷಯಗಳು ನಾವು ಈಗ ಇಡಿಯಲಾರಿಲ್ಲಿ ಇಲ್ಲ. ಕೆ ಜಿ ಎಫ್ ಅಲ್ಲಿ ಹೋಗಿದೆ, ಆಫೀಸ್ ಸಿಬ್ಬಂದಿಯಲ್ಲಿ ನಾವು ಮಾತಾಡಿದ್ದೀವಿ. ಎಲ್ಲ ಸಮಸ್ಯೆ ಏನಿದೆ ಅಂತ ಅದು ಕೂಡ ಫಸ್ಟ್ ನೋಡ್ಕೋಬೇಕು, ಅದು ಆದ್ಮೇಲೆ ನಾವು ಸೊಲ್ಯೂಷನ್ಸ್ ಕೊಡ್ಬೋದು. ಸೊ ಕೋಆರ್ಡಿನೇಷನ್ ಇಶ್ಯೂಸ್ ಆಗಿದೆ, ನಮ್ಮ ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ. ಅದರ ಏನು ಇಶ್ಯೂಸ್ ಆಗಿದೆ ಅಂತ ನಾವು ರಿವ್ಯೂ ಮಾಡ್ಬೋದು. ಫೈಲ್ ಬೈ ಫೈಲ್ ಎಷ್ಟು ಫೈಲ್ ಪೆಂಡಿಂಗ್ ಇದೆ ಅಂತ. ಮತ್ತೆ ಈಗ ಅದು ಸರ್ವೆ ಸ್ಟಾಫ್ ಜೊತೆಗೆ ಮಾತಾಡಿದಾಗ ಗೊತ್ತಾಯ್ತಂದ್ರೆ, ಕೆ ಜಿ ಎಫ್ ಮತ್ತೆ ಬಂಗಾರಪೇಟೆ ನೋಡಿಕೊಂಡು ನಮ್ಮ ಫ್ರೆಂಡ್, ಮತ್ತೆ ಅಲ್ಲಿ ಕೂಡ ವೇಕೆನ್ಸಿ ಸ್ವಲ್ಪ ಜಾಸ್ತಿ ಆಗಿದೆ. 3 ವೇಕೆನ್ಸಿ ಇಂದ 7 ಜನ ಕೆಲಸ ಮಾಡ್ತಾರೆ. ಅದು ಕೂಡ ಕೆಲವು ನಿಯೋಜನೆಗಳು ಇದ್ದಾರೆ. ಅದರಲ್ಲಿ ನಾವು ಸರ್ಕಾರಕ್ಕೆ ಪತ್ರ ಬರೀತೀವಿ ಅಂತ ನಮ್ಮ ಕೆ ಜಿ ಎಫ್ ಹೊಸ ತಾಲೂಕು ಆದರೆ ಹೊಸ ಸರ್ವೇಯರ್ ಟೀಮ್ ಬೇಕು. ಅದರಲ್ಲಿ ಜೊತೆಗೇನೆ ಇದು ನಮ್ಮ ಸರ್ವೇಯರ್ಸ್ ಕೆಲವೊಬ್ಬರು ಈಗ ಕೋವಿಡ್ ಇರೋದ್ರಿಂದ ಕೋವಿಡ್ ಪಾಸಿಟಿವ್ ಆದ್ರಂತ ಮನೆಯಲ್ಲಿ ಆವಾಗ ಕೂಡ ಸ್ವಲ್ಪ ಪೆಂಡೆನ್ಸಿ ಆಗಿದೆ. ಈಗ ಮುಂದಿನ ವಾರದಲ್ಲಿ ಮತ್ತೆ ಈಗ ನಮ್ಮ ಮುಂದಿನ ತಿಂಗಳಲ್ಲಿ ಎಲ್ಲ ಪೆಂಡೆನ್ಸಿಯನ್ನು ಕ್ಲಿಯರ್ ಆಗಬೇಕು, ಮತ್ತೆ ಒಳ್ಳೆ ಕೋಆರ್ಡಿನೇಷನ್ ಆಗಬೇಕಂತ ನಮ್ಮ ಸರ್. ಇವಾಗ ಸ್ಮಶಾನ